ಹಾಯ್, ಹಲೋ, ನಮಸ್ಕಾರ. ಇಯರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಚಾಣಕ್ಯನ ಎರಡನೇ ಭಾಗ, ಅಂದರೆ ಮೊದಲನೇ ಅಧ್ಯಾಯದ ಎರಡನೇ ಭಾಗವನ್ನು ಹೇಳ್ತಾ ಇದ್ದೇನೆ. ಈ ಕಥೆಯನ್ನು ರುದ್ರಮೂರ್ತಿ ಶಾಸ್ತ್ರಿಯವರ ಚಾಣಕ್ಯ ಎಂಬ ಪುಸ್ತಕದಿಂದ ಆಯ್ದುಕೊಂಡಿದ್ದೇನೆ. ನೀವಿನ್ನೂ ಮೊದಲನೇ ಭಾಗವನ್ನು ಕೇಳಿಲ್ಲ ಅಂದರೆ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಅದರದ್ದು ಲಿಂಕ್ ಹಾಕಿರ್ತೀನಿ ಮತ್ತು ಐ ಕಾರ್ಡ್ ಹಾಕಿರ್ತೀನಿ. ಫಸ್ಟು ಆ ವಿಡಿಯೋವನ್ನು ಕೇಳಿ, ಆ ನಂತರ ಈ ವಿಡಿಯೋವನ್ನು, ಅಂದರೆ ಈ ಕಥೆಯನ್ನು ಕೇಳಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ನೀವು ಓದಿದ ಮೊದಲನೇ ಪುಸ್ತಕ ಯಾವುದು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಸರಿ, ಬನ್ನಿ ಕಥೆನ ಶುರು ಮಾಡೋಣ. ಚಾಣಕ್ಯ, ಅಧ್ಯಾಯ 1, ಭಾಗ 2. ವಿಷ್ಣುಗುಪ್ತನಿಗೆ ಎಚ್ಚರವಾದಾಗ ನಿತ್ಯಕ್ಕಿಂತ ಸ್ವಲ್ಪ ತಡವೇ ಆಗಿತ್ತು. ಆತುರದಿಂದ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಹಿತ್ತಲಿನ ಬಾವಿಯ ಬಳಿ ಸೇದು ಸುರಿದುಕೊಂಡ ತಣ್ಣೀರು ಮೈಮೇಲೆ ಬೀಳುತ್ತಿದ್ದಂತೆ ರಾತ್ರಿ ತಾನು ಮಲಗುವ ಮೊದಲು ಆಲೋಚಿಸುತ್ತಿದ್ದ ಸಂಗತಿಗಳು ಮತ್ತೆ ಮನಸ್ಸನ್ನು ತುಂಬಿದವು. ಆದರೆ ಈಗ ನಿನ್ನೆಯ ಉದ್ವಿಗ್ನತೆ ಇರಲಿಲ್ಲ. ಸಾಧ್ಯವಾದರೆ ಈ ದಿನ ಗುರುಕುಲದಿಂದ ಬರುತ್ತಾ ಧರ್ಮದತ್ತನನ್ನು ಕಂಡು ಒಂದೆರಡು ಸಮಾಧಾನದ ಮಾತುಗಳನ್ನ ಆಡಬೇಕೆಂದುಕೊಂಡ. ಮತ್ತೆ ತಂದೆ ಚಣಕನ ನೆನಪು ಬಂತು. ಬಾಲ್ಯದಲ್ಲಿ ಅವನು ತನ್ನ ಮೇಲೆ ತೋರಿಸುತ್ತಿದ್ದ ವಾತ್ಸಲ್ಯದ ಕೆಲವು ಘಟನೆಗಳು ನೆನಪಾದವು. ಒಂದು ದಿನ ಇದೇ ಬಾವಿಯ ಬಳಿ ಚಣಕ ಬಾಲಕನಾದ ವಿಷ್ಣುಗುಪ್ತನಿಗೆ ಸ್ನಾನ ಮಾಡಿಸುತ್ತಿದ್ದ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಧರ್ಮದತ್ತ ನಗುತ್ತಾ ಹೇಳಿದ, ಆಚಾರ್ಯ ಚಣಕರು ಗೃಹಕೃತ್ಯದಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿರುವಂತೆ ಕಾಣುತ್ತಿದೆ. ಆಚಾರ್ಯ ನೆನೆಸಿಕೊಂಡವನಿಗೆ ಗೃಹಕೃತ್ಯವೇ ಇರಬಾರದೆಂದು ನಿನ್ನ ಅಭಿಪ್ರಾಯವೋ ಎಂದು ಚಣಕ ನಗುತ್ತಲೇ ಕೇಳಿದ. ಎಂಥ ಉನ್ನತ ಪಾಂಡಿತ್ಯದ ಆಚಾರ್ಯನೇ ಆದರೂ ಅವನಿಗೆ ಗೃಹ ಸ್ವಾಮಿನಿಯೊಬ್ಬಳಿಲ್ಲದಿದ್ದರೆ ಹೀಗೆ ಆಗುವುದು. ಈಗ ಏನಾಗಿದೆ? ಆಚಾರ್ಯನಾದವನು ತನ್ನ ಮಗನ ಪಾಲನೆ ಪೋಷಣೆ ಮಾಡಬಾರದೆಂದು ಯಾವ ಶಾಸ್ತ್ರದಲ್ಲಾದರೂ ಹೇಳಿದೆಯೇ? ಆಗಲ್ಲ ಚಣಕ, ನಾನು ನಿನ್ನನ್ನು ಪರಿಹಾಸ ಮಾಡುತ್ತಿಲ್ಲ. ನಿನ್ನ ಜೊತೆ ನನಗೆ ಸ್ನೇಹದ ಸಲಿಗೆ ಇದೆ. ಅದಕ್ಕಿಂತ ಮಿಗಿಲಾಗಿ ನಿನ್ನ ಪಾಂಡಿತ್ಯದ ಬಗ್ಗೆ ಅಭಿಮಾನವಿದೆ. ನಿನ್ನ ಪಾಂಡಿತ್ಯ ಪ್ರತಿಭೆಗಳು ಗೃಹಕೃತ್ಯಗಳ ಕಡೆ ಗಮನ ಹರಿಸುವುದರಿಂದ ಅಷ್ಟರ ಮಟ್ಟಿಗೆ ತಮ್ಮ ತೇಜಸ್ಸನ್ನು ಕಳೆದುಕೊಳ್ಳುತ್ತವೆ ಎಂಬುದು ಒಂದು ಕಾರಣ. ಇನ್ನೊಂದು, ಮಕ್ಕಳ ಪೋಷಣೆಗೆ ಮಮತಾಮಯಿಯಾದ ತಾಯಿಯೇ ಬೇಕು. ನೀನು ಎಷ್ಟೇ ಆಗಲಿ ತಂದೆ, ನೀನು ಎಷ್ಟು ಅಕ್ಕರೆ ತೋರಿಸಿದರೂ ತಾಯಿಯ ವಾತ್ಸಲ್ಯವಿಲ್ಲದ ಕೊರತೆ ಹುಡುಗನ ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರುತ್ತದೆ. ಇವನ ತಾಯಿ ಇಷ್ಟು ಬೇಗ ನಮ್ಮನ್ನು ಬಿಟ್ಟು ಹೋಗುವಳೆಂದು ನಾನು ನಿರೀಕ್ಷಿಸಿರಲಿಲ್ಲ. ನನಗೆ ಹೆಂಡತಿ ಇಲ್ಲ, ಇವನಿಗೆ ತಾಯಿ ಇಲ್ಲ, ಏನು ಮಾಡುವುದು? ಈಗ ನಾನೇ ಇವನಿಗೆ ತಾಯಿ ತಂದೆ ಇಲ್ಲ. ನೀನು ಮನಸ್ಸು ಮಾಡಿದರೆ ವಿಷ್ಣುವಿಗೆ ಇನ್ನೊಬ್ಬಳು ತಾಯಿಯನ್ನು ತರಬಹುದು. ಇಲ್ಲ ಧರ್ಮದತ್ತ, ಬಂದವಳು ನನಗೆ ಹೆಂಡತಿಯಾಗಬಹುದು, ಆದರೆ ನನ್ನ ಮಗನಿಗೆ ತಾಯಿಯಾಗುವಳೆಂಬ ನಂಬಿಕೆ ನನಗಿಲ್ಲ. ನಿಜವಾದ ತಾಯ್ತನವುಳ್ಳ ಹೆಂಗಸರು ಇಲ್ಲವೇ ಇಲ್ಲವೆಂಬುದು ಬರೀ ನಿನ್ನ ನಿರಾಶವಾದವೆಂದೇ ಹೇಳಬೇಕು. ಈ ವಿಷಯದಲ್ಲಿ ನಾನು ಪ್ರಯೋಗ ಮಾಡಲು ಸಿದ್ಧನಾಗಿಲ್ಲ. ನಿನ್ನ ಮಿತ್ರನಾಗಿ ನಿನ್ನ ಕೀರ್ತಿಯನ್ನು ಕಂಡು ಹೆಮ್ಮೆ ಪಡುವ ತಕ್ಷಶಿಲೆಯ ವಿದ್ಯಾಕೇಂದ್ರದ ಕುಲಪತಿಯಾಗಿ ನೀನು ಮೆರೆಯುವುದನ್ನು ಕಾಣುವ ಪುಣ್ಯ ನನಗಿಲ್ಲವೆಂದು ಕಾಣುತ್ತದೆ ಎಂದು ಧರ್ಮದತ್ತ ನಿರಾಸೆಯಿಂದ ಹೇಳಿದ. ಕೀರ್ತಿಯ ಬೆನ್ನು ಹತ್ತಿ ನಾನು ಕರ್ತವ್ಯವನ್ನು ಮರೆಯಲಾರೆ ಧರ್ಮದತ್ತ. ಕೀರ್ತಿ ಪ್ರತಿಷ್ಠೆಗಳಿಗಿಂತ ನನಗೆ ನನ್ನ ಮಗ ವಿಷ್ಣುಗುಪ್ತನೇ ಮುಖ್ಯ. ಅವನನ್ನು ಬೆಳೆಸಿ ಸಮರ್ಥ ವಿದ್ವಾಂಸನಾಗಿ ರೂಪಿಸುವುದು ನನ್ನ ಹೊಣೆ. ಯಾರಿಗೆ ಗೊತ್ತು, ಮುಂದೆ ಇವನೇ ನನ್ನ ಕನಸುಗಳನ್ನು ಈಡೇರಿಸಬಹುದು. ನನಗಿಲ್ಲದ ಕೀರ್ತಿ ಇವನ ಪಾಲಿಗೆ ಬರಬಹುದು. ಚಣಕನ ಮಗ ಚಾಣಕ್ಯನೆಂದು ಜನ ಗುರುತಿಸಿ ಯಾರು? ಅದೇ ಕೊನೆ. ಮತ್ತೆ ಧರ್ಮದತ್ತ ಚಣಕನಿಗೆ ಮರುವಿವಾಹದ ಸಲಹೆ ನೀಡಲು ಹೋಗಲಿಲ್ಲ. ತಂದೆ ತನ್ನ ಬಗ್ಗೆ ಕಟ್ಟಿದ್ದ ಕನಸು, ಇರಿಸಿದ ನಂಬಿಕೆಯನ್ನು ನಿಜ ಮಾಡಬೇಕೆಂದುಕೊಂಡ ವಿಷ್ಣುಗುಪ್ತ ಯಾವ ವಿದ್ಯಾಕೇಂದ್ರದಲ್ಲಿ ತಾನು ಕುಲಪತಿಯಾಗಬೇಕಾಗಿತ್ತೋ ಅಲ್ಲೇ ಅದೇ ಕುಲಪತಿಯ ನೇಮಕದ ಬಗೆಗಿನ ಭಿನ್ನಾಭಿಪ್ರಾಯದಿಂದ ಚಣಕ ತಕ್ಷಶಿಲೆಯನ್ನು ಬಿಡಬೇಕಾಗಿ ಬಂದದ್ದು ವಿಪರ್ಯಾಸವೆನಿಸಿತು.
ತಾಯಿಯ ವಾತ್ಸಲ್ಯವಿಲ್ಲದೆ ಬೆಳೆದುದರಿಂದ ನನ್ನಲ್ಲಿ ಈ ಒರಟುತನ ಬರಲು ಕಾರಣವಾಗಿರಬಹುದೇ? ಮೊದಮೊದಲು ನನ್ನ ವಿದ್ಯಾರ್ಥಿಗಳು ಬೆದರಿದವರಂತೆ ದೇಹ ಇಡಿ ಮಾಡಿಕೊಂಡು ಕೂಡುತ್ತಿದ್ದರು. ಎಷ್ಟೋ ಸಲ ನನಗೆ ನಾನು ಕಠಿಣವಾಗಿ ವರ್ತಿಸುತ್ತಿದ್ದೇನೆಂದು ಅನ್ನಿಸುತ್ತದೆ. ಆದರೆ ಅದನ್ನು ತಿದ್ದಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ನ್ಯಾಯವಲ್ಲದನ್ನು ಕಂಡಾಗಂತಲೂ ಸೌಜನ್ಯದ ಎಲ್ಲೇ ಮೀರಿ ಮಾತಾಡಿಬಿಡುತ್ತೇನೆ. ಇದು ನನ್ನ ತಂದೆಯಿಂದ ಬಂದ ಗುಣವೆಂಬುದು ನನಗೆ ಅರ್ಥವಾಗುತ್ತದೆ. ಸ್ನಾನ ಮುಗಿಸಿ ಸಂಧ್ಯೋಪಾಸನೆಯನ್ನು ಪೂರೈಸಿ ಲಘು ಆಹಾರ ಸೇವಿಸಿ ಇನ್ನೇನು ಹೊರಡಬೇಕು? ಅಷ್ಟರಲ್ಲಿ ಧರ್ಮದತ್ತ ಬಂದ. ಇಂದು ಸಂಜೆ ಗುರುಕುಲದಿಂದ ಬರುವಾಗ ನಿಮ್ಮನ್ನು ಕಾಣಬೇಕೆಂದುಕೊಂಡಿದ್ದೆ. ನೀವೇ ಬಂದದ್ದು ಒಳ್ಳೆಯದಾಯಿತು. ಕುಳಿತುಕೊಳ್ಳಿ ಚಂದಕ ಎಂದು ವಿಷ್ಣುಗುಪ್ತ ಹೇಳಿದ. ಚಂದಕ ಬಂದು ನಿಂತ. ಅದು ಅರ್ಥವಾದವನಂತೆ ಧರ್ಮದತ್ತ, ವಿಷ್ಣು ನನಗೆ ಏನೂ ಬೇಡ ಎಂದ. ಸ್ವಲ್ಪ ಹಾಲನ್ನಾದರೂ ತೆಗೆದುಕೊಳ್ಳಿ. ಬೇಡ, ನನಗೆ ಏನೂ ಬೇಡ, ದಯವಿಟ್ಟು ಬಲವಂತ ಮಾಡಬೇಡ, ಧರ್ಮದತ್ತ ತುಸು ಹೊರಟಾಗಿ ಹೇಳಿದ. ಅವನ ಮಾತಿನ ದಾಟಿಯಿಂದ ಚಕಿತನಾದ ವಿಷ್ಣುಗುಪ್ತ ಮುಖವನ್ನೇ ದಿಟ್ಟಿಸಿ ನೋಡಿದ. ಅದು ತೀವ್ರ ವೇದನೆಯಿಂದ ಕಪ್ಪಿಟ್ಟಿತು. ಧರ್ಮದತ್ತರೇ, ಏನಿದು, ಏನಾಯಿತು, ನಿಮ್ಮ ಮಗ ಯೋಗದತ್ತನ ವಿಷಯವೇನಾದರೂ ತಿಳಿಯದೆ ಎಂದು ವಿಷ್ಣುಗುಪ್ತ ಆತಂಕದಿಂದ ಕೇಳಿದ. ತಿಳಿಯಿತು ವಿಷ್ಣು, ಆದರೆ ತಿಳಿಯದಿದ್ದರೆ ಚೆನ್ನಾಗಿತ್ತು, ಧರ್ಮದತ್ತ ತಡೆದು ತಡೆದು ಹೇಳಿದ. ಅವನೆಲ್ಲಿದ್ದಾನಂತೆ, ಏನು ಮಾಡುತ್ತಿದ್ದಾನಂತೆ, ಈ ವಿಷಯವನ್ನು ತಿಳಿಸಿದವರು ಯಾರು? ಅವನು ಕ್ಷೇಮವಾಗಿರುವನು ತಾನೇ? ನನ್ನ ಪಾಲಿಗೆ ಅವನು ಸತ್ತು ಹೋದ ವಿಷ್ಣು ಎಂದು ಧರ್ಮದತ್ತ ತಡೆದುಕೊಳ್ಳಲಾಗದೆ ಬಿಕ್ಕಿ ಬಿಕ್ಕಿ ಅಳತೊಡಗಿದ. ವಿಷ್ಣುಗುಪ್ತನ ಆತಂಕ ತೀವ್ರವಾಯಿತು. ಹತ್ತಿರ ಕುಳಿತು ಅವನ ಬೆನ್ನ ಮೇಲೆ ಕೈಯಿರಿಸಿ, ಸಮಾಧಾನ ಮಾಡಿಕೊಳ್ಳಿ, ನಿಮ್ಮಂಥವರೇ ಹೀಗೆ ಧೈರ್ಯಗೆಟ್ಟರೆ ಹೇಗೆ ಎಂದ. ಯಾರೇ ಆದರೂ ಮಕ್ಕಳ ಮೇಲಿನ ಮಮಕಾರ, ಇಂಥ ಸಂದರ್ಭದಲ್ಲಿ ಸಂಕಟವನ್ನಲ್ಲದೆ ಬೇರೆ ಏನನ್ನು ಕೊಡಲು ಸಾಧ್ಯವಿಲ್ಲ ವಿಷ್ಣು. ಅಂಥದ್ದೇನು ನಡೆಯಿತು? ಮೊದಲು ಯೋಗದತ್ತನ ವಿಷಯ ಹೇಳಿ. ಅವನು ಬೌದ್ಧ ಭಿಕ್ಷುವಾಗಿ ದೀಕ್ಷೆ ಸ್ವೀಕರಿಸಿದನಂತೆ. ಆ ವಿಷ್ಣುಗುಪ್ತನಿಗೆ ಇದು ನಂಬಲಾಗದ ಸಂಗತಿಯಾಗಿತ್ತು. ಹೌದು, ಅದು ನಿಜ. ಇನ್ನು ಮೇಲೆ ನನ್ನ ಪಾಲಿಗೆ ಅವನು ಸತ್ತ ಹಾಗೆ ತಾನೆ. ಒಂದು ಕ್ಷಣ ವಿಷ್ಣುಗುಪ್ತ ಏನೂ ಮಾತನಾಡದೆ ಸುಮ್ಮನೆ ಕುಳಿತು ಬಿಟ್ಟ. ಅವನಿಗೆ ತೀವ್ರ ಅಸಮಾಧಾನವಾಗಿತ್ತು. ಮೊದಲಿನಿಂದಲೂ ಬೌದ್ಧರ ಬಗ್ಗೆ ಅವನಿಗೆ ಗೌರವವಿರಲಿಲ್ಲ. ಅವರು ಸನಾತನ ಧರ್ಮದ ಕಟ್ಟಳೆಗಳನ್ನು ಮುರಿದು ತಮ್ಮ ಧರ್ಮದ ಹೆಸರಿನಲ್ಲಿ ಸಾಮಾಜಿಕ ರಾಜಕತೆ ಪ್ರಯತ್ನಿಸುತ್ತಿರುವರೆಂದು ಅವನು ನಂಬಿದ್ದ. ಅವರು ದೇವರು ಧರ್ಮಗಳ ನಿಷ್ಠೆಗಿಂತ ನಡವಳಿಕೆಗಳ ಮೇಲೆ ಒತ್ತು ಕೊಟ್ಟಿದ್ದರು. ಇನ್ನು ಸುಮ್ಮನಿರಲಾಗದು ಧರ್ಮದತ್ತರೆ, ವಿಷ್ಣುಗುಪ್ತ ಹೇಳಿದ. ಏನು ಮಾಡಲು ಸಾಧ್ಯ? ನಮ್ಮಿಂದೇನಾಗುತ್ತದೆ? ನಮ್ಮಿಂದ ಏನೂ ಆಗುವುದಿಲ್ಲವೆಂದು ಕೈಚೆಲ್ಲಿ ಕೂಡುವುದರಿಂದ ಪ್ರಯೋಜನವಿಲ್ಲ ಧರ್ಮದತ್ತರೆ. ಏನಾದರೂ ಮಾಡಲೇಬೇಕೆಂಬ ಛಲ ಮೂಡಬೇಕು. ನಿನ್ನ ತಂದೆಯು ನಿನ್ನಂತೆಯೇ ಯೋಚಿಸುತ್ತಿದ್ದ. ಆದರೆ ಕಡೆಗೇನಾಯಿತು? ಬ್ರಾಹ್ಮಣನಾದ ನಿನ್ನಿಂದ ಏನೂ ಆಗುವುದಿಲ್ಲ, ನಿನ್ನ ಸಾಮರ್ಥ್ಯ ಇಷ್ಟೇ ಎಂದು ತೋರಿಸಿ ಗಾಂಧಾರ ರಾಜ ಅವನನ್ನು ತಕ್ಷಶಿಲೆಯನ್ನೇ ಬಿಡುವಂತೆ ಮಾಡಿದ. ನಾನು ತಕ್ಷಶಿಲೆಯನ್ನು ಬಿಡಬೇಕಾಗಬಹುದು. ಹಾಗೆಂದು ನಾನು ಬರೀ ತಕ್ಷಶಿಲೆ ಅಥವಾ ಗಾಂಧಾರದ ಕ್ಷೇಮವನ್ನು ಮಾತ್ರ ಯೋಚಿಸುವುದಿಲ್ಲ. ನನ್ನ ದೃಷ್ಟಿ ಇಡೀ ಆರ್ಯವರ್ತದ ಕಡೆಗಿದೆ. ಈಗ ಆಗಬೇಕಾಗಿರುವುದು ಇಡೀ ಆರ್ಯವರ್ತ ಪ್ರಬಲವಾದ ಒಂದೇ ರಾಜ್ಯ ಸತ್ತೆಯನ್ನು ಕೈ ಕೆಳಗೆ ಬರಬೇಕು. ಅದರ ಅಡಿಪಾಯ ನಮ್ಮ ಸನಾತನ ಧರ್ಮವಾಗಬೇಕು. ನಿನ್ನ ಆಕಾಂಕ್ಷೆ ಆಕಾಶಕ್ಕೆ ಎಣೆ ಹಾಕುವ ಕನಸಿನಂತೆ ವಿಷ್ಣುಗುಪ್ತ. 4 ಗ್ರಾಮಗಳಿದ್ದರೆ ಒಂದು ಜನಪದ, 40 ಗ್ರಾಮ ಮತ್ತು 1 ನಗರವಿದ್ದರೆ ಅದೊಂದು ಪ್ರಾಂತ್ಯ. ಹೀಗೆ ಪುಡಿಪುಡಿಯಾಗಿರುವ ಈ ರಾಷ್ಟ್ರವನ್ನು ಒಂದೇ ರಾಜ್ಯಸತ್ತೆಯ ಕೈ ಕೆಳಗೆ ಒಗ್ಗಿಡಿಸುವುದನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಾಗದ ಮಾತು. ಹೌದು ಧರ್ಮದತ್ತರೆ, ನಾನು ಕನಸು ಕಾಣುತ್ತಿದ್ದೇನೆ. ನಿಜ, ಅದು ನನ್ನ ಸುಖ ಸಂತೋಷಗಳ ಕನಸಲ್ಲ, ಸ್ವರ್ಗದ ಅಪ್ಸರೆಯರ ಕನಸಲ್ಲ, ವೈಯಕ್ತಿಕ ಬದುಕಿನ ಉನ್ನತಿಯ ಕನಸಲ್ಲ, ಅಥವಾ ಒಬ್ಬ ಕವಿ ಕಾಣುವಂಥ ಮೋಡಗಳ ಮೇಲೆ ಕುಳಿತು ವಿಹರಿಸುವ ನಕ್ಷತ್ರಗಳನ್ನು ಹಿಡಿದು ಜೋಕಾಲಿ ಆಡುವ ಕನಸಲ್ಲ.
ನನ್ನ ಕನಸಿಗೆ ನನ್ನ ಮಾತೃಭೂಮಿಯ ನೆಲೆಯಿದೆ. ಅದರ ಒಳಿತಿನ ತುಡಿತವಿದೆ. ಅದು ನನಸಾಗಬೇಕೆಂಬ ಆಸೆ ಇದೆ. ಅವೇ ನನಗೆ ಶಕ್ತಿ ಕೊಡಬೇಕು. ಆಯುಧ ಹಿಡಿದ ಖಡ್ಗಕ್ಕಿಂತ ಬುದ್ಧಿಯ ಖಡ್ಗ ಹಿಡಿದವನ ಶಕ್ತಿ ಮಿಗಿಲಾದದ್ದೆಂದು ತೋರಿಸಿಕೊಡಬೇಕು. ಧರ್ಮದತ್ತ ತುಸು ಆತಂಕಗೊಂಡು ಹೇಳಿದ, ಆತರ ಪಡುವ ವಿಷಯವಲ್ಲ ವಿಷ್ಣು, ನಿನ್ನ ಬಗ್ಗೆ ನಿನ್ನ ತಂದೆ ತುಂಬ ಆಸೆ ಭರವಸೆ ಇರಿಸಿಕೊಂಡಿದ್ದಾನೆ. ಆ ಆಸೆ ಭರವಸೆಗಳನ್ನು ಈಡೇರಿಸಬೇಕೆಂಬುದೇ ನನ್ನ ಹಂಬಲ. ವಿಷ್ಣುಗುಪ್ತನೆನಿಸಿಕೊಳ್ಳುವುದಕ್ಕಿಂತ ಚಣಕನ ಪುತ್ರ ಚಾಣಕ್ಯನೆನಿಸಿಕೊಳ್ಳಲು ಬಯಸುತ್ತೇನೆ. ಬೇಡ ವಿಷ್ಣು, ನಿನ್ನ ತಂದೆಯ ಸಲಹೆಯನ್ನು ಪಡೆಯದೆ ನೀನು ಯಾವ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳಬೇಡ. ತಮ್ಮ ತಮ್ಮ ಸ್ವಾರ್ಥಗಳ ವಿಜೃಂಭಣೆಯಲ್ಲಿ ತಮ್ಮ ಧರ್ಮ, ತಮ್ಮ ನಂಬಿಕೆ, ತಮ್ಮ ಮಾತೃಭೂಮಿ, ತಮ್ಮ ಪರಂಪರೆಗಳ ಬಗ್ಗೆ ಯೋಚಿಸಲು ಯಾರಿಗೂ ವ್ಯವಧಾನವಿಲ್ಲ. ಎಲ್ಲಕ್ಕಿಂತ ಮೊದಲು ಚಾರ್ವಕ ತತ್ವಗಳನ್ನು ಬೋಧಿಸಿ ಸಮಾಜದ ಕಟ್ಟಳೆಗಳನ್ನು ಸಡಿಲಗೊಳಿಸುತ್ತಿರುವ ಈ ಬೌದ್ಧರ ಉಪಟಳವನ್ನು ತಪ್ಪಿಸಬೇಕು. ಅಲ್ಲಿಯವರೆಗೆ ನಮ್ಮ ಧರ್ಮ ಕೂಳಿಗಾಲವಿಲ್ಲ. ನಿನ್ನ ಕನಸಿಗೂ ಅರ್ಥವಿರುವುದಿಲ್ಲ. ಬೆಳೆದು ಕೈಗೆ ಬಂದ ಮಗನನ್ನು ಕಿತ್ತುಕೊಂಡ ಧರ್ಮ ನನ್ನಂತೆ ಇನ್ನೆಷ್ಟು ತಂದೆ ತಾಯಿಗಳ ಪುತ್ರ ಶೋಕಕ್ಕೆ ಕಾರಣವಾಗುತ್ತದೋ ಏನು. ಮತ್ತೆ ಮಗನ ನೆನಪಿಂದ ಧರ್ಮದತ್ತ ಗದ್ಗದಿತನಾದ. ಸಮಾಧಾನ ಮಾಡಿಕೊಳ್ಳಿ ಧರ್ಮದತ್ತರೆ, ವಿಷ್ಣುಗುಪ್ತ ಹೇಳಿದ, ನಾನು ಯೋಗದತ್ತನೊಡನೆ ಮಾತಾಡಿ ಅವನನ್ನು ಹಿಂದಿರುಗಿಸಲು ಪ್ರಯತ್ನಿಸುತ್ತೇನೆ. ಅದು ವ್ಯರ್ಥ ಪ್ರಯತ್ನವೆಂದು ನನಗೆನ್ನಿಸುತ್ತದೆ. ಪ್ರಯತ್ನ ಪಡುವುದರಲ್ಲಿ ತಪ್ಪೇನಿದೆ? ಹೆತ್ತವರಿಗೆ ದುಃಖ ಕೊಟ್ಟು ನೀನೆಂಥ ವೈರಾಗ್ಯವನ್ನು ಸಾಧಿಸುತ್ತಿ ಎಂದು ಗಟ್ಟಿಸಿ ಕೇಳುತ್ತೇನೆ. ಅವನು ಬರೀ ವಿವೇಕವಿಲ್ಲದ ವಿದ್ಯಾವಂತನೆಂದು ಈಗ ಅನ್ನಿಸುತ್ತದೆ. ತಂದೆ ತಾಯಿಗಳ ಬಗ್ಗೆ ಆಲೋಚಿಸಬಲ್ಲವನಾಗಿದ್ದರೆ ಅವನು ಇಂಥ ನಿರ್ಧಾರ ಮಾಡುತ್ತಿರಲಿಲ್ಲ. ಎಂಥ ಅವಿವೇಕ, ವಿಷ್ಣುಗುಪ್ತ ತನ್ನಷ್ಟಕ್ಕೆಂಬಂತೆ ಹೇಳಿಕೊಂಡ. ವೈರಾಗ್ಯವನ್ನು ಸಾಧಿಸಲು ಬೌದ್ಧ ಧರ್ಮಕ್ಕೆ ಶರಣಾಗಬೇಕಿತ್ತೆ? ನಮ್ಮ ಸನಾತನ ಧರ್ಮದಲ್ಲಿ ಅದಕ್ಕೆ ಸೂಕ್ತವಾದ ಮಾರ್ಗಗಳಿರಲಿಲ್ಲವೇ? ಸಂಸಾರದಲ್ಲಿದ್ದುಕೊಂಡು ವೈರಾಗ್ಯವನ್ನು ಸಾಧಿಸಿದ ಹಲವು ಮಹನೀಯರ ಉದಾಹರಣೆಗಳಿಲ್ಲವೇ? ಅಂಥ ಆಕರ್ಷಣೆ ಏನು ಕಂಡ ಧರ್ಮದಲ್ಲಿ? ಆಕರ್ಷಣೆಗಿಂತ ಅವರ ಸುವ್ಯವಸ್ಥಿತವಾದ ಹಂಚಿಕೆಯೇ ಇದಕ್ಕೆ ಕಾರಣವೆಂದು ನನ್ನ ಭಾವನೆ. ಧರ್ಮ ಪ್ರಚಾರದ ಹುಚ್ಚು ಆವೇಶದಲ್ಲಿ ಅವರು ಯಾವ ಮಾರ್ಗಗಳನ್ನು ಬೇಕಾದರೂ ಅನುಸರಿಸುವರೆಂದು ಹಲವರು ಆಡಿಕೊಳ್ಳುವುದು ಸತ್ಯವಾದಂತಾಯಿತು. ಕೆಲವು ಅಪವಾದಗಳಿದ್ದರೂ ನಮ್ಮ ಧರ್ಮ ಸನ್ಯಾಸ ದೀಕ್ಷೆಯನ್ನು ಪಡೆಯಬೇಕಾದರೆ ತಂದೆ ತಾಯಿಗಳ ಅನುಪತ್ತಿ ಪಡೆಯಬೇಕೆಂದು ವಿಧಿಸುತ್ತದೆ. ಅಷ್ಟರ ಮಟ್ಟಿನ ಮಾನವೀಯ ದೃಷ್ಟಿಯೂ ಇಲ್ಲದ ಧರ್ಮವನ್ನು ಧರ್ಮವೆಂದು ಕರೆಯಬಹುದೇ? ಅವನಿಗೆ ದೀಕ್ಷೆ ಕೊಟ್ಟ ಆ ಗುರುವನ್ನೇ ಕೇಳುತ್ತೇನೆ. ಅದರಿಂದ ಪ್ರಯೋಜನವಾಗುವುದಿಲ್ಲ ವಿಷ್ಣು. ಪ್ರಯೋಜನವಾಗದಿದ್ದರೆ ರಾಜನ ಬಳಿಗೆ ನಿಯೋಗ ತೆಗೆದುಕೊಂಡು ಹೋಗುತ್ತೇನೆ. ಸ್ವಧರ್ಮ ರಕ್ಷಣೆ ಮಾಡುವುದು ರಾಜನ ಕರ್ತವ್ಯವೆಂದು ಎಚ್ಚರಿಸಿ ಬರುತ್ತೇನೆ. ನೀನು ಏನೇ ಮಾಡಿದರೂ ಮತ್ತೆ ನನ್ನ ಮಗ ಹಿಂದಕ್ಕೆ ಬರುವುದಿಲ್ಲವೆಂದು ನನ್ನ ಮನಸ್ಸು ಹೇಳುತ್ತಿದೆ. ನಾನು ಹೇಗೋ ಆ ದುಃಖವನ್ನು ನುಂಗಿಕೊಳ್ಳಬಹುದು, ಆದರೆ ಅವನ ತಾಯಿಯ ಸಂಕಟವನ್ನು ವರ್ಣಿಸಲಾಗದು. ವಿಷ್ಣು, ಸುದ್ದಿ ತಿಳಿದ ತಕ್ಷಣ ಅವಳು ಎದೆ ಹಿಡಿದುಕೊಂಡು ಅತ್ತಳು. ಆಗಿನಿಂದ ಒಂದು ಹನಿ ನೀರನ್ನು ಬಾಯಿಗೆ ಹಾಕದೆ ಮಗನನ್ನೇ ಹಂಬಲಿಸುತ್ತಿದ್ದಾಳೆ. ವಿಷ್ಣುಗುಪ್ತನಿಗೆ ಅಯ್ಯೋ ಎನಿಸಿತು. ಬೌದ್ಧರ ಬಗ್ಗೆ ಮೊದಲಿದ್ದ ಕ್ರೋಧ ಈಗ ಹಿಮ್ಮಡಿಸಿತ್ತು. ಧರ್ಮದತ್ತನನ್ನು ಸಮಾಧಾನ ಪಡಿಸುವ ಇನ್ನಾವ ಮಾತುಗಳು ಹೊಳೆಯದೆ ಸಂಕಟದಿಂದ ಕೂಡಿದ ಅವನ ಮುಖವನ್ನೇ ಸುಮ್ಮನೆ ನೋಡತೊಡಗಿದ. ಹಲವು ಕ್ಷಣಗಳ ನಂತರ ಧರ್ಮದತ್ತ ಏನೂ ಹೇಳದೆ ಎದ್ದು ಹೋಗಿಬಿಟ್ಟು ಬಹಳ ಹೊತ್ತಿನವರೆಗೂ ಶಿಲೆಯಂತೆ ಕುಳಿತ ವಿಷ್ಣುಗುಪ್ತನನ್ನು ಚಂದಕ ಗುರುಕುಲಕ್ಕೆ ಒತ್ತಾಯಿತೆಂದು ಎಚ್ಚರಿಸಿದ. ಅವನು ಎದ್ದು ನಿಧಾನವಾಗಿ ಹೊರಗೆ ಹೆಜ್ಜೆ ಇರಿಸಿದ.